ವಿಧಾನ ಪರಿಷತ್ನಲ್ಲಿಂದು ನಡೆದ ಘಟನೆ ವಿಷಾದನೀಯ ಅವಿಶ್ವಾಸ ನಿರ್ಣಯ ನೋಟಿಸ್ ಕ್ರಮಬದ್ಧವಾಗಿಲ್ಲದ ಕಾರಣ ಸಭಾಪತಿಯವರು ಅದನ್ನು ತಿರಸ್ಕರಿಸಿದ್ದರು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ವಿಧಾನಸೌಧದಲ್ಲಿಂದು ಅವರು ಸಭಾಪತಿಯವರು ಹಾಜರಿರುವಾಗ ಉಪಸಭಾಪತಿಯವರು ಪೀಠದಲ್ಲಿ ಆಸೀನರಾಗುವುದು ಸರಿಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಯಮಾವಳಿ ಪ್ರಕಾರ ಕಲಾಪ ನಡೆಯಬೇಕು ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ನಿಯಮಾವಳಿ ಗಾಳಿಗೆ ತೂರಿ ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ ಎಂದು ಅವರು ಆರೋಪಿಸಿದರು Where is constitution? Where is rules of business? ನಾನು ಇದನ್ನ ಕಂಡೆಮ್ ಮಾಡ್ತೀನಿ ಚೇರ್ಮನ್ ಗೆ ಬಾಗಲ ಹಾಕ್ಬಿಟ್ಟು ನೀವು ಹೊರಗಡೆ ಬರ್ದಿದಾಗ ಮಾಡಿದಾರಲ್ಲ ಏನಂತ ಕರೀಬೇಕು ಇದು ಆಕ್ಚುಲಿ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಕನ್ಫೈನ್ಮೆಂಟ್ ಚೇರ್ಮನ್ ಚೇರ್ ಬರ್ತಾರೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಭಾಪತಿ ಅವರು ಕಲಾಪಕ್ಕೆ ಆಗಮಿಸುವ ಮೊದಲೇ ಉಪಸಭಾಪತಿ ಪೀಠದಲ್ಲಿ ಆಸೀನರಾಗುವುದು ಸಭಾಪತಿ ಬರದಂತೆ ತಡೆಯುವುದು ಸರಿಯಾದ ಕ್ರಮವಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅವಮಾನ ಎಂದು ಟೀಕಿಸಿದರು ಹೆಂಗೆ ಒಬ್ಬ ಚೇರ್ಮನ್ ರು ಡೆಪ್ಯೂಟಿ ಚೇರ್ಮನ್ ಹೋಗಿ ಚೇರ್ ಕೂತ್ರೋ ಸತ್ಯ ಅವರು ಬಂದು ಮಾರ್ಷಲ್ ಬಂದು ಕರ್ಕೊಂಡು ಬರಬೇಕು ಗೌರವದಿಂದ ಎಲ್ಲರೂ ನಿಂತುಕೋಬೇಕು ಗೌರವ ಸಲ್ಲಿಸಬೇಕು ಆ ಘನತೆ ಉಳಿಸಬೇಕು ಉಳಿಸ್ಬಿಟ್ಟು ಮಾಡಬೇಕು ಅದನ್ನ ಬಿಟ್ಟು ಅವರು ಚೇರ್ಮನ್ ಒಳಗೆ ಬರಕಿಲ್ಲದಂಗೆ ಅದನ್ನು ಬೀಗ ಹಾಕ್ಬಿಟ್ಟು ಇದನ್ನು ಇಲ್ಲೂನು ಈ ಮೆಂಬರ್ ಕಾಂಗ್ರೆಸ್ ಮೆಂಬರ್ ಗಳು ಯಾರು ಹೊರಗಡೆ ಹೋಗ್ತಿದ್ದಂಗೆ ಹಾಕ್ಬಿಟ್ಟು ಏನೋ ಮುಗಿಸ್ಕೊಬಿಡ್ತೀನಿ ಅಂತಂದ್ರೆ ಇವರೆಲ್ಲ ಸೇರ್ಕೊಂಡು ಏನಿದು ಇದು ಕರ್ನಾಟಕದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಮ್ಮ ಅಸೆಂಬ್ಲಿ ನಮ್ಮ ಕೌನ್ಸಿಲ್ಗೆ ಒಂದು ದೊಡ್ಡ ಅವಮಾನ ಇದೆ